ಶಿಕಾರಿಪುರ ಬಿಜೆಪಿ ಅಧ್ಯಕ್ಷರಿಂದ ಮಹಿಳೆ ಮೇಲೆ ಹಲ್ಲೆ ನಡೆದಂತ ಆರೋಪ ಕೇಳಬಂದಿದೆ. ಮಹಿಳೆಯ ಬಟ್ಟೆಯನ್ನು ಹರಿದು ಹಲ್ಲೆಗೆ ಯತ್ನಿಸಿರತಕ್ಕಂತ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ಜಾಗದ ವಿಚಾರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಅಂತಕಂತ ಆರೋಪ ಕೇಳಿ ಬರ್ತಾ ಇದೆ. ಶಿಕಾರಿಪುರ ತಾಲೂಕಿನ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಹೊಡೆದಾಟದ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದ್ದು ಈ ದೃಶ್ಯವನ್ನ ಜನ ಸೆರೆ ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನ ಶೋಭಾ ಹಾಗೂ ಪತಿ ರಾಮು ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಿರತಕ್ಕಂತ ಆರೋಪ ಕೇಳಿ ಬರ್ತಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವೀರೇಂದ್ರ ಪಾಟೀಲ್ ವಿರುದ್ಧ ಶೋಭಾ ದಂಪತಿ ದೂರನ್ನ ಕೊಟ್ಟಿದ್ದಾರೆ. ಹಲವು ಬಾರಿ ಈ ರೀತಿ ಗಲಾಟೆ ಮಾಡಿರೋದಾಗಿ ಕೂಡ ಆರೋಪವನ್ನ ಮಾಡಿದ್ದಾರೆ. ಹೊಡೆದಾಟದ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದ್ದು ಈ ದೃಶ್ಯವನ್ನ ಅಲ್ಲಿ ಸ್ಥಳೀಯವಾಗಿ ನೆರೆದಂತ ಜನ ಚಿತ್ರೀಕರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ, ಆ ಹಲ್ಲೆ ನಡೆಸಿರ್ತಕ್ಕಂಥ ದೃಶ್ಯ ಅಂತ ಹೇಳಾಗ್ತಿರುವಂಥ ಒಂದು ಮೊಬೈಲ್ ವಿಡಿಯೋ ಅದು. ಇನ್ನೊಂದು ಕಡೆಯಿಂದ ಶಿಕಾರಿಪುರ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಇರುವಂಥದ್ದು. ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ದೃಶ್ಯ. ನ್ಯೂಜಿಲೆಂಡ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ ರಚಿನ್ ರವೀಂದ್ರ ಅವರ ದೃಶ್ಯ ಇದು. ಬೆಂಗಳೂರಿನಲ್ಲಿರುವ ಅವರ ಮನೆಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರ ಅಜ್ಜಿ ದೃಷ್ಟಿಯನ್ನು ತೆಗೆದಿದ್ದಾರೆ. ಹಲವು ತಿಂಗಳುಗಳ ಬಳಿಕ ಮನೆಗೆ ಬಂದ ಮೊಮ್ಮಗನನ್ನು ಕೂರಿಸಿ ಅಜ್ಜಿ ದೃಷ್ಟಿಯನ್ನು ತೆಗೆದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ವರ್ಲ್ಡ್ ಕಪ್ನಲ್ಲಿ ಡ್ರೀಮ್ ಅಂತಕ್ಕಂಥ ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ಕೊಡ್ತಿದ್ದಾರೆ ರವೀಂದ್ರ. ಈಗ ಆಲ್ರೆಡಿ ಸೆಂಚುರಿಯನ್ನು ಮಾಡಿರುವಂಥದ್ದು ಇರ್ಬೋದು, ಸಾಕಷ್ಟು ದಾಖಲೆಗಳನ್ನು ಬರಿತಾ ಇದ್ದಾರೆ 23 ವರ್ಷದ ರವೀಂದ್ರ. ಈಗ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ಎಕ್ಸ್ಪ್ರೆಸ್ನಲ್ಲಿ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮಾಜಿ ಕಮಾಂಡರ್ನನ್ನು ಹತ್ಯೆ ಮಾಡಲಾಗಿದೆ. ಪಾಕಿಸ್ತಾನದ ಬಜೌರ್ ಜಿಲ್ಲೆಯಲ್ಲಿ ಅಕ್ರಮ್ ಖಾನ್ ಅಲಿಯಾಸ್ ಅಕ್ರಮ್ ಘಾಜಿಯನ್ನು ಕೊಲೆ ಮಾಡಿರುವಂಥದ್ದು. ಈ ಬಾರಿ ಕೂಡ ಅಪರಿಚಿತರು ಶೂಟೌಟ್ ಮಾಡಿ ಆತನನ್ನು ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಡಿಸೆಂಬರ್ 4 ರಿಂದ 22 ರವರೆಗೆ ಸಂಸತ್ನ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಐಪಿಸಿ, ಸಿಆರ್ಪಿಸಿ ಮತ್ತು ಎವಿಡೆನ್ಸ್ ಆ್ಯಕ್ಟ್ನ ಬದಲಿಸುವ ಮಸೂದೆಗಳ ಬಗ್ಗೆ ಮಂಡನೆಯನ್ನು ಮಾಡುವಂಥ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಇನ್ನು ಸ್ವಂತ ಕಾರಿಲ್ಲ, 59 ಕೋಟಿ ಮೌಲ್ಯದ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ ತೆಲಂಗಾಣ ಸಿಎಂ ಕೆಸಿಆರ್. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅವರ ಪತ್ನಿ ಶೋಭಾ ಬಳಿಯಲ್ಲಿ ಸುಮಾರು 2.81 ಕೆಜಿಯಷ್ಟು ಚಿನ್ನಾಭರಣ ಇರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಕುರಿತು ವಿವಾದಾತ್ಮಕ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಬಿಹಾರ್ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು. ಇನ್ನು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೂಡ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹಲವೆಡೆ ಭೂಕುಸಿತ ಕೂಡ ಉಂಟಾಗಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ನೀಲಗಿರಿ ಪರ್ವತದಲ್ಲಿ ಹಳಿ ಮೇಲೆ ಗುಡ್ಡ ಕುಸಿತ ಸಂಭವಿಸಿದ್ದು ರೈಲು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.